ಆರ್ಯ ದೇವಾದೀತು. ನಮಸ್ಕಾರ ಸ್ವಾಮಿ. ಆದರೂ ತಡ ತಡದು ನಿಧಾನವಾಗಿ ಮುಂದಡಿಯಿಡು. ನಮಸ್ಕಾರ ಸ್ವಾಮಿ. ಯಾರು ಮಗನೇ? ಸರಿ ಹೋಯ್ತು, ಇನ್ನೂ ಸರಿ ಹೋಗಿಲ್ಲ, ಇನ್ನು ಮೇಲೆ ಸರಿ ಹೋಗಬೇಕು. ಹಂಗ ನಿಮ್ಗೆಂಗ್ ತಿಳಿತು ಸ್ವಾಮಿ? ನಾನೊಬ್ಬ ಶಾಸ್ತ್ರಕಾರ, ನನಗೆಲ್ಲವೂ ತಿಳಿದಿದೆ. ಸ್ವಾಮಿ ಇನ್ನೊಂದು ನಮಸ್ಕಾರ, ನನ್ನ ಕೈ ನೋಡಿ ಹೇಳ್ತೀರಾ? ಕೈಯನ್ನೇನು, ಮುಖವನ್ನೇ ನೋಡಿ ಹೇಳಬಲ್ಲೆ? ಭೂತದ ವಿಷಯ ಹೇಳಬೇಡಿ ಸ್ವಾಮಿ, ನನಗೆ ಹೆದರಿಕೆ ಆಗತ್ತೆ. ಮಗನೇ ಹೆದರಬೇಡ, ಭೂತ ಎಂದರೆ ಹಿಂದೆ ನಡೆದದ್ದು, ನಡೆದದ್ದು ನಡೆದಂತೆಯೇ, ನಡೆಯುವುದು ನಡೆಯುವಂತೆಯೇ, ಓಡುವುದು ಓಡುವಂತೆಯೇ. ನಿಲ್ಲೋ, ಶಾಸ್ತ್ರ ಹೇಳುತ್ತೇನೆ, ಇಡು ದಕ್ಷಿಣೆ. ಈ ಮಗನೇ, ನೀನು ಹಿಂದಿನ ಜನ್ಮದಲ್ಲಿ ಗೂಬೆಯಾಗಿದ್ದೆ. ಸರಿ ಹೋಯ್ತು. ಚಿಂತಿಸಬೇಡ, ಈ ಜನ್ಮದಲ್ಲಿ ನೀನು ಮನುಷ್ಯನಾಗಿದ್ದೀಯ. ಸ್ವಾಮಿ ಎಷ್ಟು ಸರಿಯಾಗಿ ಹೇಳಿಬಿಟ್ರಿ, ಇಷ್ಟು ಖಡಾಖಂಡಿತವಾಗಿ ನನಗೆ ಯಾರು ಹೇಳಿರಲಿಲ್ಲ. ಸರಿಯಾದ ಉದ್ಯೋಗವಿಲ್ಲದೆ ನೀನು ತುಂಬಾ ಅಲದಾಡುತ್ತಿದ್ದೀಯ, ಚಿಂತೆ ಮಾಡುತ್ತಿದ್ದೀಯ, ಕಷ್ಟಪಡುತ್ತಿದ್ದೀಯ, ನಿಜವೋ? ನನ್ನ ವಿಷಯನೆಲ್ಲ ಹೇಳಿಬಿಟ್ರಲ್ಲ ಸ್ವಾಮಿ. ಮೆಲ್ಲಿಗೆ ಹೇಳಿ ಸ್ವಾಮಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟಾರು? ಮೊನ್ನೆ ನಾನೊಂದು ಸಣ್ಣಿಲಿಗೆ ಹೆದರ್ಕೊಂಡ್ಬಿಟ್ಟೆ, ಅದು ನಿಮ್ಗೆ ಗೊತ್ತಾಗಿರ್ಬೇಕು ಅಲ್ವಾ? ಹೌದು, ನನಗೆಲ್ಲ ಗೊತ್ತು. ಸರಿ ಹೋಯ್ತು. ದಿನ ಚಂಡಿ ನನ್ನ ಕನಸಲ್ಲಿ ಬರೋದು. ಅದೂ ಗೊತ್ತು. ಕತ್ತಲೆಯಾದ ಮೇಲೆ ನೀನು ಮನೆಯಿಂದ ಹೊರಗೆ ಹೋಗುವುದಕ್ಕೆ ತುಂಬಾ ಹೆದರುತ್ತೀಯೇ, ನಿಜವೋ? ಅಲ್ಲದೆ ಒಬ್ಬ ಹುಡುಗಿಯ ಮೇಲೆ ಕಣ್ಣಿಟ್ಟಿದ್ದೀಯೇ, ಹೌದು? ಅವಳ ಹೆಸರು ಚಂಡಿ. ಅವಳ ಹೆಸರು ಗೊತ್ತಲ್ಲ ಸ್ವಾಮಿ, ಮಹಾನುಭಾವರು, ದೊಡ್ಡ ಮಹಾನುಭಾವರು ಅಡ್ಡಿದ್ದೆ. ಮಗನೇ ಸ್ವಾಮಿ ಹೇಳು. ಎದ್ದೆ ಸ್ವಾಮಿ, ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ, ನಾನು ಚಂಡಿನ ಪ್ರೇಮಿಸ್ತೀನಿ, ಅದು ಹಣ್ಣಾಗುತ್ತೋ ಹುಣ್ಣಾಗುತ್ತೋ ಹೇಳಿ ಸ್ವಾಮಿ. ಇಡು ದಕ್ಷಿಣೆ, ಇಡು ದಕ್ಷಿಣೆ. ಭಯಪಡಬೇಡ, ನಿನ್ನ ಕಾರ್ಯ ಹಣ್ಣಾಗುತ್ತದೆ, ಆದರೆ ಅದಕ್ಕೆ ನೀನಿನ್ನೂ ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು, ಕಸರತ್ತು ಮಾಡಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಸಾಕು ಅಮ್ಮ. ಬಹಳ ಕಷ್ಟ ಪಟ್ಬಿಟ್ಟೆ. ನನ್ನ ಮಿತ್ರ ಕತ್ತಿಯಪ್ಪ ಎಷ್ಟೋ ಬಾರ ಬರ್ತಾನೆ, ಅವನು ಇಷ್ಟು ಸುಸ್ತಾಗಲ್ಲ. ಇಷ್ಟು ಸುಸ್ತಾಗಲ್ಲ ಸ್ವಾಮಿ, ನನ್ನ ಪ್ರೇಮ ಬೇಗ ಹಣ್ಣಾಗಲಿ ಅಂತ ಆಶೀರ್ವಾದ ಮಾಡಿ. ಅದಕ್ಕೂ ದಕ್ಷಿಣೆ, ಎಲ್ಲದಕ್ಕೂ ದಕ್ಷಿಣೆ. ಇಡು ಹೇಳಿ. ಶುಭವಾಗಲಿ, ಶುಭವಾಗಲಿ. ಈಗ ಧೈರ್ಯ ಬಂತು ಸ್ವಾಮಿ, ನನ್ನ ವಿಷಯ ಆಯ್ತಲ್ಲ, ನನ್ನ ಮಿತ್ರ ನೆಡ್ಕೊಂಡ್ ಬರ್ತೀನಿ, ಅವನ ವಿಷಯನ ಹೇಳ್ಬಿಡಿ. ಅವನ ನೋಡದೆಯೇ ಹೇಳುತ್ತೇನೆ, ಅವನು ಮನುಷ್ಯನಲ್ಲ, ಹೊರೆ ಹೊರುವವನು, ಅಂದರೆ ಕತ್ತೆ. ಸರಿ ಹೋಯ್ತು. ಅಲ್ಲ ಸ್ವಾಮಿ, ನೋಡ್ದೇನೆ ನಿಜಾನ ನಿಜವಾಗಿ ಹೇಳಿಬಿಟ್ರಲ್ಲ. ಅವನು ಹೋದ ಜನ್ಮದಲ್ಲಿ ಮನುಷ್ಯನಾಗಿದ್ದ, ಪಂಡಿತನಾಗಿದ್ದ, ಭಾಷಣಕಾರನಾಗಿದ್ದ, ಮಾತುಗಾರನಾಗಿದ್ದ, ವಾಚಾಳಿಯಾಗಿದ್ದ. ನನ್ನ ಮಿತ್ರ ಹೋದ ಜನ್ಮದಲ್ಲಿ ಮನುಷ್ಯನಾಗಿದ್ದ, ಪಂಡಿತನಾಗಿದ್ದ, ಭಾಷಣಕಾರನಾಗಿದ್ದ, ಮಾತುಗಾರನಾಗಿದ್ದ, ವಾಚಾಳಿಯಾಗಿದ್ದ. ಸ್ವಾಮಿ ನನಗೆ ನಮಸ್ಕಾರ ಮಾಡಕೊಡ್ತಿಲ್ಲ, ಒಂದು ನಮಸ್ಕಾರ ಸಾಲ ಇಡ್ತೀನಿ, ಬರ್ತೀನಿ. ಜೈ ಭಗವತಿ.